ಶ್ರೀರಾಮ ಸಮರ್ಥ. ನವೆಂಬರ್ 29. ಕೂಡಲೇ ಜಾಗೃತರಾಗಿ ಸನ್ಮಾರ್ಗಕ್ಕೆ ಹತ್ತಿರಿ. ಯಾವುದೇ ಕರ್ಮದ ಪ್ರಾರಂಭವು ಹೇತುವಿನಿಂದ ಅಥವಾ ವಾಸನೆಯಿಂದಲೇ ಇರುತ್ತದೆ. ಜನ್ಮವು ಕೂಡ ವಾಸನೆಯಿಂದಲೇ ನಿರ್ಮಾಣವಾಗುತ್ತದೆ. ಗಂಗೆ ಉಗಮವು ಸಣ್ಣದಾಗಿದ್ದರೂ ಅತ್ಯಂತ ಪವಿತ್ರ ಹಾಗೂ ಸ್ವಚ್ಛವಾಗಿರುತ್ತದೆ. ಅದರಂತೆ ನಮ್ಮ ಜನ್ಮವು ವಾಸನೆಯಲ್ಲಾಗಿದ್ದರೂ ಪ್ರಾರಂಭದಲ್ಲಿ ಅದರ ಮೂಲ ಸ್ವರೂಪವು ನಿರ್ಮಲವಾಗಿರುತ್ತದೆ. ಇದೇ ಸಮಯದಲ್ಲಿ ತಾಯಿಯು ಮಗುವಿಗೆ ದೇವರೇ ಉತ್ತಮ ಬುದ್ಧಿ ಕೊಡು ಎಂದು ಪ್ರಾರ್ಥಿಸಲು ಕಲಿಸುತ್ತಾಳೆ. ಮುಂದೆ ಈ ನಿರ್ಮಲ ಮನಸ್ಸಿನ ಮೇಲೆ ಬೇರೆ ಬೇರೆ ಉತ್ತಮ ಕೆಟ್ಟ ವಾಸನೆಗಳ ಸಂಸ್ಕಾರವು ಉಂಟಾಗ ತೊಡಗುತ್ತದೆ. ಗಂಗೆಯ ನೀರು ಮುಂದೆ ಮುಂದೆ ಹರಿಯುತ್ತಾ ಹೋದಂತೆ ಮಲಿನವಾಗುತ್ತದೆ. ಅದನ್ನು ಸ್ವಚ್ಛ ಮಾಡುವುದಕ್ಕಾಗಿ ನಾವು ಅದರಲ್ಲಿ ಫಟಕ ಹಾಕುತ್ತೇವೆ. ಅದರಂತೆ ವಾಸನೆಯ ಮಾಲಿನ್ಯ ಕಳೆಯುವುದಕ್ಕಾಗಿ ರಾಮನೂ ಕರ್ತ ಇರುತ್ತಾನೆಂಬ ಭಾವನೆಯನ್ನು ದೃಢಪಡಿಸಬೇಕಾಗುತ್ತದೆ. ಭಗವಂತನ ನಾಮದ ಫಟಕವನ್ನು ಹಾಕುವುದರಿಂದ ವಾಸನೆಯು ಕೆಳಗೆ ಕೂಡುತ್ತದೆ ಹಾಗೂ ಅಂತಃಕರಣವು ನಿರ್ಮಲವಾಗುತ್ತದೆ. ನಾನು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳನ್ನೇ ಈಗ ಅನುಭವಿಸುತ್ತಿರುವೆನು ಎಂದು ಕೇವಲ ಅನ್ನುತ್ತ ಬಾಳುವುದರಲ್ಲಿ ಅರ್ಥವಿಲ್ಲ. ಏಕೆಂದರೆ ಈ ರೀತಿ ನಾವು ಮುಂದಿನ ಜನ್ಮದ ಸಿದ್ಧತೆಯನ್ನೇ ಮಾಡುತ್ತಿರುತ್ತೇವೆ. ನಮಗೆ ಮುಂದಿನ ಜನ್ಮವನ್ನು ತಪ್ಪಿಸಬೇಕಾದರೆ ಅದಕ್ಕೆ ಈ ಜನ್ಮದಲ್ಲಿಯೇ ಕಾರ್ಯ ಮಾಡಬೇಕಾಗುತ್ತದೆ. ಅಂದರೆ ಆ ವಾಸನೆಯನ್ನು ನಷ್ಟಗೊಳಿಸಬೇಕಾಗುತ್ತದೆ. ಸತ್ತಾಧಾರಿ ಶ್ರೀಮಂತ ವೈಭವಶಾಲಿ ಜನರು ಸುಖಿಯಾಗಿರುತ್ತಾರೆ ಎಂಬುದು ಕೇವಲ ಭ್ರಮೆಯಾಗಿರುತ್ತದೆ. ಎಲ್ಲಿಯವರೆಗೂ ಅವರಿಗೆ ಭಗವಂತನ ಆಧಾರವಿಲ್ಲವೋ ಅಲ್ಲಿಯವರೆಗೂ ಈ ಎಲ್ಲ ವಿಷಯಗಳು ನಿರರ್ಥಕವಾಗಿರುತ್ತವೆ. ನಮ್ಮ ಪ್ರಾಪಂಚಿಕ ಸುಖವು ಮೇಲಿನಿಂದ ನೋಡಲಿಕ್ಕೆ ಹೃಷ್ಟಪುಷ್ಟವಾಗಿ ಸುಂದರವಾಗಿ ಕಾಣುತ್ತದೆ. ಆದರೆ ಈ ಸ್ಥೂಲತೆಯು ವಾಸ್ತವಿಕ ಹೃಷ್ಟಪುಷ್ಟವಾಗಿರದೆ ಶರೀರಕ್ಕೆ ಪ್ರಾಪ್ತವಾದ ಬಾವಿನಂತೆ ಇರುತ್ತದೆ. ಆದ್ದರಿಂದಲೇ ಪ್ರಪಂಚದಲ್ಲಿ ಸುಖವೆನಿಸುವುದಿಲ್ಲ. ನಮಗೆ ವಯಸ್ಸಾದಂತೆ ನಮ್ಮ ಉಪಾಧಿಗಳು ಹೆಚ್ಚಾಗುತ್ತಾ ಹೋಗುತ್ತವೆ ಹಾಗೂ ಭಗವಂತನ ಕಡೆಗೆ ದುರ್ಲಕ್ಷವಾಗುತ್ತದೆ. ವಾಸನೆ ಕಡಿಮೆಯಾಗುವುದರ ಬದಲು ಹೆಚ್ಚಾಗುತ್ತಾ ಹೋಗುತ್ತವೆ ಹಾಗೂ ಇವೇ ಮುಂದಿನ ಜನ್ಮಕ್ಕೆ ಅಧಿಷ್ಠಾನವೆನಿಸುತ್ತವೆ. ಆದ್ದರಿಂದ ಶೀಘ್ರವಾಗಿಯೇ ಇದರಲ್ಲಿ ಯಾವುದಾದರೊಂದು ಮಾರ್ಗ ಶೋಧಿಸುವುದು ಅವಶ್ಯವಿರುತ್ತದೆ. ಈ ಮಾರ್ಗವು ಅತ್ಯಂತ ಸರಳ ಹಾಗೂ ಸುಲಭವಿರುತ್ತದೆ. ಸಂತರು ಇದನ್ನು ಅನೇಕ ವೇಳೆ ತೋರಿಸಿಕೊಟ್ಟಿರುತ್ತಾರೆ. ಆ ಮಾರ್ಗದಲ್ಲಿ ಹೆಜ್ಜೆ ಹಾಕಬೇಕು. ಭಗವಂತನು ಮುಂದಿನ ಮಾರ್ಗ ತೋರಿಸಲು ಉತ್ಸುಕನಿರುತ್ತಾನೆ. ನೀವು ಸ್ವಲ್ಪಾದರೂ ಅಭಿರುಚಿ ತೋರಿಸಿರಿ, ನಿಶ್ಚಯ ಮಾಡಿರಿ, ತಳಮಳ ಹೊಂದಿರಿ. ಮುಂದಿನ ಜವಾಬ್ದಾರಿಯು ಭಗವಂತನ ಕಡೆಗೆ ಇರುತ್ತದೆ. ನಿಮಗೆ ಇದೆಲ್ಲವೂ ಒಪ್ಪಿಗೆ ಇರುತ್ತದೆ ಎಂದು ಅನ್ನುತ್ತೀರಿ. ಆದರೆ ಒಪ್ಪಿಗೆಯಾದರೂ ಅದರಂತೆ ಮಾಡುವುದಿಲ್ಲ. ಒಂದು ವೇಳೆ ಒಪ್ಪಿಗೆಯಾಗದಿದ್ದರೆ ಏಕೆ ಒಪ್ಪಿಗೆಯಾಗುವುದಿಲ್ಲವೆಂಬುದನ್ನು ಹೇಳುವುದಿಲ್ಲ. ಇದಕ್ಕೇನು ಮಾಡಬೇಕು? ಮನುಷ್ಯನಲ್ಲಿ ಬೇರೆ ಪ್ರಾಣಿಗಳಿಗಿಂತ ಇರುವ ವಿಶೇಷತೆ ಏನೆಂದರೆ ಅವನಿಗೆ ಉತ್ತಮ ಕೆಟ್ಟ ವಿಚಾರಗಳನ್ನು ತಿಳಿದುಕೊಳ್ಳುವ ಬುದ್ಧಿ ಇರುತ್ತದೆ. ಆದ್ದರಿಂದ ನಿಮ್ಮ ಬುದ್ಧಿಗೆ ಒಪ್ಪಿಗೆಯಾದ ಮೇಲೆಯೂ ನೀವು ಅದರಂತೆ ನಡೆಯದಿದ್ದರೆ ಅಥವಾ ಪ್ರಯತ್ನವನ್ನು ಮಾಡದಿದ್ದರೆ ದೋಷವು ಸಂಪೂರ್ಣ ನಿಮ್ಮದೇ ಅಲ್ಲವೇ? ಆದ್ದರಿಂದ ನನಗೆ ನೀವು ಕೂಡಲೇ ಜಾಗೃತರಾಗಿ ಯೋಗ್ಯ ಮಾರ್ಗಕ್ಕೆ ಹತ್ತಿರಿ ಎಂದು ಮತ್ತೊಮ್ಮೆ ಹೇಳಬೇಕೆನಿಸುತ್ತದೆ. ಭಗವಂತನ ನಾಮದಲ್ಲಿದ್ದುಕೊಂಡು ಮಾಡುವುದೆಲ್ಲವನ್ನು ಮಾಡಿರಿ. ಇದೇ ನನ್ನ ಕೊನೆ ಹೇಳಿಕೆಯಾಗಿರುತ್ತದೆ. ಇಂದಿನ ಮುಖ್ಯ ವಿಚಾರ, ನಾಮದ ಮೇಲೆ ಅತ್ಯಂತ ಶ್ರದ್ಧೆಯನ್ನಿಟ್ಟು ಪರಮಾರ್ಥ ಮಾಡೋಣ. ನಾಮವನ್ನು ಬಿಡದೆ ಉಳಿದೆಲ್ಲ ಕಾರ್ಯಗಳನ್ನು ಮಾಡೋಣ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.